ಕೈ ಹಾಕಿದವನಿಗೆ ಡಿಕೆ ಶಿವಕುಮಾರ್ ಅವರು ನಿನ್ನೆ ಏಡ್ ಕೊಟ್ಟಿದ್ರು ಪ್ರಕರಣ ಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನ ಹೊರಹಾಕಿದ್ದಾರೆ ಅದೆ ತಿಂದ್ರಲ್ಲ ಆ ವ್ಯಕ್ತಿ ಅವರು ಜೆಡಿಎಸ್ ನ ಕಾರ್ಯಕರ್ತ ಉಮೇಶ್ ಅವರು ಮೊನ್ನೆ ಉಮೇಶ್ ಕೆನ್ನೆಗೆ ಹೊಡೆದಿದ್ರು ಕೆಪಿಸಿಸಿ ಅಧ್ಯಕ್ಷ ಆಕ್ಚುಲಿ ತಲೆಗೆ ಹೊಡೆದಿದ್ರು ಡಿಕೆ ಶಿವಕುಮಾರ್ ಅವರು ಡಿಕೆಶಿ ಮೇಲಿನ ಅಭಿಮಾನದಿಂದ ನೋಡಲಿಕ್ಕೆ ಹೋಗಿದ್ದೆ ಡಿಕೆಶಿ ಅವರ ಈ ವರ್ತನೆ ಶೋಭೆ ತರಲ್ಲ ಅವರಿಗೆ ಡಿಕೆಶಿ ತನ್ನ ವರ್ತನೆಯನ್ನ ಬದಲಾಯಿಸಿಕೊಳ್ಳಬೇಕು ಅಂತ ಮಾತನಾಡಿದ್ದಾರೆ ವದೆ ತಿಂದಂತ ವ್ಯಕ್ತಿ ಹೆಗಲ ಮೇಲೆ ಕೈ ಹಾಕಲಿಲ್ಲ ಕಾಲು ಸ್ಲಿಪ್ ಆಗಿ ಟಚ್ ಆಯ್ತು ಅಷ್ಟೇ ಡಿಕೆಶಿ ನನ್ನ ದೂರದ ಸಂಬಂಧಿ ಕೂಡ ಹೌದು ಅಂತ ನ್ಯೂಸ್ 18 ಕನ್ನಡಕ್ಕೆ ಆ ಜೆಡಿಎಸ್ ನ ಕಾರ್ಯಕರ್ತ ಉಮೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಬೇರೆ ಯಾರೇ ಆಗಿದ್ರೂ ಕೂಡ ನಾನು ಅಲ್ಲೇ ಪ್ರತಿಭಟಿಸುತ್ತಾ ಇದ್ದೆ ಆದರೆ ಅವರ ಮೇಲಿನ ಅಭಿಮಾನದಿಂದ ಸುಮ್ಮನಾದೆ ಡಿಕೆಶಿ ಮುಂದಿನ ದಿನ ಈ ವರ್ತನೆ ಬದಲಾಯಿಸಿಕೊಳ್ಳಬೇಕು ಅಂತ ಉಮೇಶ್ ಆಗ್ರಹಿಸಿದ್ದಾರೆ ಡಿಕೆಶಿ ಕ್ಷಮೆಯಾಚನೆಗೆ ತೋರೆ ಬೊಮ್ಮನ ಹಳ್ಳಿಯ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ ಉಮೇಶ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ಏನು ಮಾತನಾಡಿದ್ರು ನೋಡ್ತೀವಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೊನ್ನೆ ಮಂಡ್ಯ ಪ್ರವಾಸದ ವೇಳೆ ವ್ಯಕ್ತಿಯೊಬ್ಬರಿಗೆ ತಳಿಸಿದ್ರು ಇದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಆ ಘಟನೆ ನಡೆದಿದ್ದು ಯಾಕೆ ಆ ವ್ಯಕ್ತಿ ತಳಿತಕ್ಕೆ ಒಳಗಾಗಿದ್ದು ಯಾಕೆ ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ನಾವು ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀವಿ ಈಗ ಇದರ ಬಗ್ಗೆ ಮಾತನಾಡಲಿಕ್ಕೆ ಆ ವ್ಯಕ್ತಿ ಈಗ ನಮ್ಮ ಜೊತೆಗೆ ಇದ್ದಾರೆ ಏನಕ್ಕೆ ಈ ಘಟನೆ ಆಯ್ತು ಸರ್ ಏನಾಯ್ತು ಸರ್ ಮೊನ್ನೆ ಕೆಎಂ ದೊಡ್ಡಿಗೆ ಡಿಕೆ ಶಿವಕುಮಾರ್ ಸರ್ ಬರ್ತಾರೆ ಅಂತ ಅಂದಮೇಲೆ ನಾನು ಬಹಳ ತುಂಬಾ ಖುಷಿ ಆಯ್ತು ಅವ್ರು ನೋಡಬೇಕು ಅಂತ ನಾನು ತುಂಬಾ ಹೊತ್ತದಿಂದ ಕಾದೆ ಸೊ ನಾನು ಜಿ ಮಾದೇಗೌಡರನ್ನ ನೋಡಲಿಕ್ಕೆ ಅಂತ ಹೇಳಿ ನಾನು ನನ್ನ ಸ್ನೇಹಿತ ಒಳಗಡೆ ಹೋಗಿದ್ವಿ ಒಳಗಡೆಯಿಂದ ಈಚೆ ಬರ್ತಾ ಇರಬೇಕಾದ್ರೆ ಡಿಕೆ ಶಿವಕುಮಾರ್ ಸರ್ ಆ ಕಡೆಯಿಂದ ಬರ್ತಾ ಇದ್ರು ಅವ್ರ ಜೊತೆ ಕೂಡ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನನ್ನ ಕಾಲ್ ಸ್ಲಿಪ್ ಆಗಿ ಅವರು ಸ್ವಲ್ಪ ಟಚ್ ಆಯ್ತಷ್ಟೇ ಆ ಸಂದರ್ಭಕ್ಕೆ ಅವ್ರು ಏನು ಹೇಳಿದ್ರು ನನ್ನ ಹೆಗಲ ಮೇಲೆ ಕೈ ಹಾಕ್ತೀನಿ ನೀನು ನನ್ನ ಹೆಗಲ ಮೇಲೆ ಕೈ ಹಾಕ್ತೀನಿ ಅಂತ ಹೇಳಿ ನನಗೆ ಸುಳ್ಳು ಆರೋಪ ಮಾಡಿದ್ರು ಸೊ ಅದು ನನಗೆ ಬಹಳ ಬೇಸರ ತಂತು ನಾನು ಯಾವುದೇ ಕಾರಣಕ್ಕೂ ಅವ್ರ ಹೆಗಲ ಮೇಲೆ ನಾನು ಕೈ ಹಾಕಿಲ್ಲ ಕೈ ಹಾಕಿದ್ದೇ ಆದರೆ ನಾನು ಬಹಿರಂಗವಾಗಿ ಕ್ಷಮೆ ಕೇಳಕ್ಕೆ ನನ್ನ ಸಿದ್ಧ ರೆಡಿ ಇದ್ದೀನಿ ಇದು ಆ ಥರ ಮಾಡಿದ್ದು ಆ ದಿನ ಅವರು ಅವ್ರಿಗೆ ಇದು ಶೋಭೆ ತರುವಂಥದ್ದಲ್ಲ ಇದನ್ನು ಅವರು ಚೇಂಜ್ ಮಾಡ್ಕೋಬೇಕು ಒಟ್ಟಾರೆ ನಾನೇನೋ ಒಂದು ಅಭಿಮಾನ ಅವ್ರಿಗೆ ಏನೋ ನಮ್ಮ ಜನಾಂಗದವರು ನಮ್ಮ ಬಂಧು ಅವರು ಅಂತೇಳಿ ಏನೋ ಒಂದು ಹಿತದೃಷ್ಟಿಯಿಂದ ಹೋದನೇ ಹೊರತು ಯಾವುದೋ ಪಕ್ಷದ ವತಿಯಿಂದ ನನ್ನಲ್ಲಿ ಹೋಗಿಲ್ಲ ನಮ್ಮ ಎಮ್ ಎಲ್ ಎವರು ನನಗೆ ಫೋನ್ ಮಾಡಿದರು ನಮ್ಮ ಡಿ ಸಿ ತಮ್ಮಣ್ಣ ಸರು ಅವರು ಏನೋ ಈಗ ಇವೆಲ್ಲ ಏನೋ ಹೋಗಲಿ ಅಂತ ಬಿಡೋ ಸುಮ್ಮನೆ ಇರೋ ಅಂತ ಹೇಳಿದ್ರು ಬಟ್ ಆದ್ರೂ ನಾನು ಮೇಲ್ಮಟ್ಟದಲ್ಲಿ ಎಲ್ಲ ಈಗ ನನಗೆ ಬಿ ಜೆ ಪಿ ಅವರು ಸಪೋರ್ಟ್ ಇದೆ ಅವರುಗಳೆಲ್ಲ ನನಗೆ ಈಗ ಒಳ್ಳೆ ಎತ್ತು ಕೊಡ್ತಾ ಇದ್ದಾರೆ ನಾನು ಅವರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಈಗ ಅವರು ಬಿ ಜೆ ಪಿ ಅವ್ರು ಏನು ಹೇಳ್ತಾ ಇದ್ದಾರೆ ನಿಮಗೆ ಇದು ಮಂತ್ರಿಗಿರಿ ಕೇಳ್ತಾ ಇದ್ದೀರಲ್ಲ ನೀವು ರೌಡಿನ ಇದ್ರದ್ದೆಲ್ಲ ಈ ಥರ ಮಾಡೋದ ಕಾರ್ಯಕರ್ತರಿಗೆ ನಿಮಗೆ ಇದು ಅಂತ ಎಲ್ಲ ಮೇಲ್ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ನನಗೆ ಭಾಳ ಆ ಸಂದರ್ಭದಲ್ಲಿ ಭಾಳ ಬೇಸರ ಆಯಿತು ಆ ಸಂದರ್ಭದಲ್ಲಿ ಬೇರೆ ಯಾರೇ ಇದ್ದು ವ್ಯಕ್ತಿ ಆಗಿದ್ರು ಕೂಡ ನಾನು ಅಲ್ಲಿ ಬಹಿಷ್ಕಾರ ಮಾಡ್ತಿದ್ದೆ ಅವರಿಗೆ ಧಿಕ್ಕಾರ ಕೂಗ್ತಿದ್ದೆ ಮುಸ್ಕರ ಮಾಡ್ತಿದ್ದೆ ಎಲ್ಲಾನು ಕೂಡ ಮಾಡ್ತಿದ್ದೆ ಅವ್ರಿಗೆ ಆದಂಥ ಒಂದು ಗೌರವ ಕೊಟ್ಟೆ ಆ ದಿನ ಮುಂದಿನ ದಿನಗಳಲ್ಲಿ ಅವರು ಇದನ್ನೆಲ್ಲನೂ ಬಿಡಬೇಕು ಇವೆಲ್ಲ ಬಿಟ್ಟದ್ದೇ ಆದರೆ ಈ ಕಾರ್ಯಕರ್ತ ಏನಂತಕ್ಕೆ ಬರ್ತಾರೆ ಅಲ್ಲಿಗೆ ಏನೋ ಒಂದು ವಿಶ್ವಾಸಕ್ಕೆ ಬರ್ತಾರೆ ಅವ್ರಗಳನ್ನೇ ಈ ಥರ ಇದು ಮಾಡಿದ್ರೆ ಬೇಜಾರಾಗಲ್ವಾ ಮುಂದಿನ ಯಾರು ಇವ್ರನ್ನ ಇಷ್ಟಪಡ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಮುಂಚೆನ ಪರಿಚಯ ಇತ್ತ ಡಿ ಕೆ ಶಿವಕುಮಾರ್ ಅವರು ಏನು ಖಂಡಿತ ಇಲ್ಲ ಸರ್ ಪರಿಚಯ ಇಲ್ಲ ಸರ್ ಅವರು ನಮ್ಮನ್ನ ಏನೋ ನಮ್ಮ ಭಾಗದ ನಮ್ಮ ಜನಾಂಗದವರು ನಮ್ಮ ಬಾಂಧವಗಳು ಅಂತೇಳಿ ಹೋದ್ನೇ ವಿನಃ ಅವರ ಅಸಂತ ಚಿಕ್ಕಪ್ಪನ ಮಗಳನ್ನ ನಮ್ಮ ಅಕ್ಕನ ಮಗನಿಗೆ ಕೊಟ್ಟಿತ್ತು ಅದೊಂದು ವಿಶ್ವಾಸಕ್ಕೂ ಕೂಡ ನಾನು ಅಲ್ಲಿ ಅವತ್ತು ಹೋದೆ ನಮ್ಮ ಅಕ್ಕನ ಮಗ ಮಹೇಶಿಗೆ ಕೊಟ್ಟಿತ್ತು ಅವ್ರು ಇವತ್ತೆಲ್ಲ ಎಕ್ಸ್ಪೈರ್ ಆದರು ಎಕ್ಸ್ಪೈರ್ ಆದಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಸರ್ ಬಂದಿದ್ದರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಬಂದಿದ್ದರು ಅದೊಂದು ಕೃತಜ್ಞತೆಗೆ ನಾನು ಒಂದು ಅಭಿಮಾನಕ್ಕೆ ಅಲ್ಲಿಗೆ ಹೋದೆ ಅಷ್ಟೇ ಸರ್ ರಿಲೇಷನ್ ಆಗಬೇಕು ಖಂಡಿತ ಓ ಎಲ್ಲ ಇಡೀ ರಾಜ್ಯನೇ ಹೇಳ್ತಾ ಇದೆ ಈಗ ಅವ್ರಿಗೆ ಇದು ಮಾಡಬಾರ್ದಾಗಿತ್ತು ಈ ಥರ ಕಾರ್ಯಕರ್ತನ ಮೇಲೆ ಕೈ ಮಾಡಿದ್ಮೇಲೆ ಇವರು ಮುಂದಿನ ದಿನಗಳಲ್ಲಿ ಇವ್ರಿಗೆ ಸರ್ಕಾರನ ಅದು ಇದು ಕೊಟ್ಟರೆ ಯಾವ ಥರ ನಡ್ಸ್ಕೊಂಡು ಹೋಗ್ತಾರೆ ಇವರು ಗುಂಡಾಗಿರಿ ಸರ್ಕಾರ ಮಾಡೋಕ್ಕೂ ತಯಾರು ಇವರು ಅನ್ನೋದೊಂದು ಎತ್ತಿ ತೋರಿಸುತ್ತೆ ಸರ್ ಇದು ಸೊ ಇದು ಉಮೇಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ 18 ಕನ್ನಡ ಇನ್ನು ಆ ಊರಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ ಈ ರೀತಿಯಾಗಿ ಮಾಡಿದ್ದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಕ್ಷಮೆಯಾಚನೆಗೆ ತೋರೆ ಬೊಮ್ಮನ ಹಳ್ಳಿಯ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಅಲ್ಲೊಬ್ಬ ಗ್ರಾಮಸ್ಥ ಏನ್ ಮಾತನಾಡಿದ್ರು ನೋಡ್ಕೋಬಾರ್ದು ತುಂಬಾ ನಮಗೆ ಅವಮಾನ ಆದ ಪರಿಸ್ಥಿತಿ ಅದು ಒಬ್ಬ ಉನ್ನತ ವ್ಯಕ್ತಿ ಅವರು ಊರಿನ ಗೌರವ ಮತ್ತು ಉನ್ನತ ವ್ಯಕ್ತಿ ಆಗಿರುವಂಥ ಉಮೇಶ್ ಅವ್ರಿಗೆ ಆ ಥರ ಮಾಡಿದ್ದು ಭಾರಿ ಅನ್ಯಾಯ ಅದು
ಅವರು ಹೇಳ್ಬೋದಾಗಿತ್ತು, ಒಂದು ಮಾತುಕತೆಯಲ್ಲಿ ಹೇಳ್ಬೋದಾಗಿತ್ತು. ಒಡೆಯುವಂಥ ಅವಶ್ಯಕತೆ ಏನು ಇರಲಿಲ್ಲ ಅಲ್ಲಿ. ಅವ್ರಿಗೂ ಒಂದು ಸ್ಥಾನಮಾನ ಅಂತ ಇರುತ್ತೆ, ಅವ್ರಿಗೂ ಒಂದು ಗೌರವ, ಈ ಥರ ಪಬ್ಲಿಕ್ ಆದಾಗ ಅವ್ರಿಗೂ ಒಂದು ಅವಮಾನ ಅಂತ ಆಗಿರುತ್ತೆ, ಅದಂತೂ ಖಚಿತ. ಸತ್ ತುಂಬ ನಮಗೆ ಅವಮಾನ. ಮತ್ತಷ್ಟು ಸುದ್ದಿಗಳು.